ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಪ್ರಕಾಶ್ ಅವರು ಅಮೇರಿಕದ ಅಟ್ಲಾಂಟಾದಲ್ಲಿ ನೆಲೆಸಿದ್ದಾರೆ. ಸುಮಾರು 20 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಅಲ್ಲಿ ಐ ಟಿ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೂಲತಃ ನಮ್ಮ ಬೆಂಗಳೂರಿನವರು. ಬೆಂಗಳೂರಿನವರು ಅನ್ನೋದಕ್ಕಿಂತ ನಮ್ಮ ಕಚೇರಿ ಇರತಕ್ಕಂಥ ರಾಜಾಜಿನಗರ ಏರಿಯಾದವರೇನೆ. ಸೊ ಆದರೆ ಅವರು 20 ಹೆಚ್ಚು ವರ್ಷಗಳ ಕಾಲ ಅಲ್ಲೇ ನೆಲೆಸಿದರೂ ಕೂಡ ಅವರಿಗೆ ಭಾರತ ದೇಶದ ಆಗುಹೋಗುಗಳ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ನಮ್ಮ ದೇಶದ ಪ್ರಗತಿಯ ಬಗ್ಗೆ ಭಾಳ ಆಸ್ಥೆ ಕಾಳಜಿ ಇರ್ತಕ್ಕಂಥವ್ರು. ಅವರು ಸದಾ ನಮ್ಮ ದೇಶದ ಆಗುಹೋಗುಗಳನ್ನು ನಿರಂತರವಾಗಿ ಗಮನಿಸ್ತಾ ಬರ್ತಾ ಇದ್ದಾರೆ. ನಮ್ಮ ರಾಜ್ಯದ ದೇಶದ ರಾಜಕಾರಣವನ್ನು ಗಮನಿಸ್ತಾ ಇರ್ತಾರೆ. ಒಂದು ಸರಿಯಾದ ದಿಕ್ಕಿನಲ್ಲಿ ಒಂದು ಸ್ವಚ್ಛ ರಾಜಕಾರಣ ಹೋಗಬೇಕು, ನಮ್ಮ ದೇಶದಲ್ಲಿ ಪ್ರಜಾತಂತ್ರ ಇನ್ನೂ ಗಟ್ಟಿಗೊಳ್ಳಬೇಕು, ಪ್ರಜಾತಂತ್ರಕ್ಕೆ ಎದುರುಗೊಂಡಿರ್ತಕ್ಕಂಥ ಆತಂಕಗಳು ದೂರ ಆಗಬೇಕು ಇತ್ಯಾದಿ ಎಲ್ಲ ಕಾಳಜಿಗಳನ್ನು ಇಟ್ಕೊಂಡು ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಸ್ಪಂದಿಸ್ತಾ ಬರ್ತಾ ಇದ್ದಾರೆ. ಸೊ ನಾವು ಇವತ್ತು ಈ ದಿನ .com ಈ ವಿಶೇಷ ಚರ್ಚೆಗೆ ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಅವ್ರನ್ನ ನಾವು ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಚರ್ಚೆಗೆ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಕರ್ನಾಟಕದ ರಾಜಕಾರಣದ ಇತ್ತೀಚಿನ ಬೆಳವಣಿಗೆಗಳು ಏನು ನೀವು ಗಮನಿಸಿದ್ರಿ, ನಿಮ್ಮ ಒಂದು ಅಬ್ಸರ್ವೇಷನ್ ಏನು ಅಂತ ಸ್ವಲ್ಪ ನೀವು ನೆನಪು ಮಾಡಿಕೊಡ್ತೀರಾ? ಇತ್ತೀಚಿನ ಈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಾಜಕಾರಣ ಏನು ನಡೀತಾ ಇದೆ ರಾಜ್ಯದಲ್ಲಿ, ಎಲ್ಲೋ ಒಂದು ಕಡೆ ಈ ಭಾರತದಲ್ಲಿ ನಡೀತಿರೋಂಥ ಒಂದು ಸಂಚಲನ ನೋಡಿದ್ರೆ ಕರ್ನಾಟಕದಲ್ಲೂ ಕೂಡ ಅದೇ ಥರ ನಡೀತಾ ಇದೆ. ಅಂದರೆ ಪ್ರಜಾಪ್ರಭುತ್ವವನ್ನು ಅದನ್ನು ಎತ್ತಿ ಹಿಡಿಬೇಕು, ಅದನ್ನು ಕಾಪಾಡ್ಕೋಬೇಕು ಅಂತ ಒಂದಷ್ಟು ಜನ ಹಂಬಲಿಸ್ತಾ ಇದ್ದರೆ, ಅದರ ಪರವಾಗಿ ಒಂದಷ್ಟು ರಾಜಕೀಯ ಪಕ್ಷಗಳನ್ನು ಬೆಂಬಲಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಯಾವುದೋ ಒಂದು ವ್ಯಕ್ತಿಯ ಒಂದು ಅವರ ಕೈಯನ್ನು ಭದ್ರಪಡಿಸಬೇಕು, ಅವರೇ ಈ ದೇಶದ ಏಕೈಕ ವ್ಯಕ್ತಿ, ದೇಶವನ್ನು ಮುಂದೆ ತೊಗೊಂಡೋಗಲಿಕ್ಕೆ ಆ ರೀತಿಯಲ್ಲಿ. ಇನ್ನೊಂದು ಕಡೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಗೊಂದಲದಲ್ಲಿ ತಮ್ಮ ತಮ್ಮ ಒಂದು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅಲ್ಲಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. ಆನಂತರದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅಂದರೆ ಈಗ ಬಂದಂಥ ಪ್ರಜ್ವಲ್ ರೇವಣ್ಣ ಎಪಿಸೋಡ್ ಇರ್ಬೋದು, ಅದನ್ನು ಹೇಗೆ ಬೇರೆ ಬೇರೆ ಪಕ್ಷಗಳು ಕಾಣ್ತಾ ಇದ್ದಾವೆ ಅವೆಲ್ಲವೂ ನಾವು ಗಮನಿಸ್ತಾ ಇದ್ದೀವಿ ಮೀಡಿಯಾದಲ್ಲಿ ಬರ್ತಾ ಇರೋಂಥ ರಿಪೋರ್ಟ್ಸ್. ಅಂದರೆ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ನೀವು ನೆನಪಿಸಿದ್ರಿ, ಇದು ಚುನಾವಣೆಯ ಅಂದರೆ ಮೊದಲ ಹಂತದ ಚುನಾವಣೆಗೆ ಮುಂಚೆನೇ ಇದು ಶುರುವಾಗಿಬಿಡ್ತು. ಹೌದು, ಏಪ್ರಿಲ್ 26 ಮತ್ತು ಮೇ 7 ಎರಡು ಹಂತದ ಚುನಾವಣೆ ಇತ್ತು. ಮೊದಲ ಹಂತದ ಚುನಾವಣೆಗೆ 3-4 ದಿವಸ ಇದ್ದಾಗಲೇ ಈ ಒಂದು ದುರ್ಘಟನೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಥರ ಬಂದಿದ್ದು. ನಿಮಗೂ ಕೂಡ ಅಮೇರಿಕಾದಲ್ಲಿ ಈ ವಿಷಯ ಸುದ್ದಿ ಆಗಿದೆಯಾ ಇದ್ರ ಬಗ್ಗೆ? ಹೌದು, ಭಾಳಷ್ಟು ಸುದ್ದಿಯಾಗಿದೆ. ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಬಂದಿದೆ, ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂದಿದೆ. ಎಲ್ಲವೂ ಕೂಡ ಈ ಪ್ರಧಾನಮಂತ್ರಿ ಮೋದಿಯವರ ಒಂದು ಆಲೈ ಪಕ್ಷ ಏನಿದೆ ಆ ಪಕ್ಷದಲ್ಲಿ ಮೈತ್ರಿ ಪಕ್ಷದ ಒಂದು ಒಬ್ಬ ಸದಸ್ಯ, ಅದು MP ಆಗಿದ್ದವನು, ಈ ಥರ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಒಂದು ದೊಡ್ಡ ಸುದ್ದಿಯಾಗಿದೆ. ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಬಂತು, ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂತು, CNNನಲ್ಲಿ ಬಂತು, ಈ ಥರ ವಿಡಿಯೋ ಲೀಕ್ ಆಗಿದೆ ಅಂತ ಎಲ್ಲ. ಬಟ್ ನನಗೆ ಕಾಣಿಸುವಂಥ ಗಮನಾರ್ಹ ಒಂದು ಬೆಳವಣಿಗೆ ಏನಂದರೆ, ಆ ವಿಡಿಯೋಗಳು ಬಂದಂಥ ಕೆಲವೇ ವಾರಗಳ ಹಿಂದೆ ನೇಹ ಕೊಲೆ ಪ್ರಕರಣ ಒಂದು ನಡೆಯುತ್ತೆ, ನಿಮ್ಗೆ ಗೊತ್ತಿರಬೇಕು. ಅದು ಬಹಳ ಸುದ್ದಿಯಾಗುತ್ತೆ, ಇಡೀ ರಾಜ್ಯದಲ್ಲಿ ಜನ ಆಕ್ರೋಶಗೊಳ್ತಾರೆ. ಅಮೇರಿಕಾದಲ್ಲೂ ಕೂಡ ಬಲಪಂಥೀಯರು ಸ್ವಲ್ಪ BJP ಸಪೋರ್ಟರ್ಸ್ ಹೋಗಿ ಟೈಮ್ ಸ್ಕ್ವೇರ್ನಲ್ಲಿ ಅದನ್ನು ಟೈಮ್ ಸ್ಕ್ವೇರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ಜಸ್ಟಿಸ್ ಫಾರ್ ನೇಹಾ ಅಂತೆಲ್ಲ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಅಲ್ಲಿ ಬಾವುಟಗಳನ್ನು ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಬಟ್ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಬಂದಾದ ನಂತರ ಅಲ್ಲಿ ಎಷ್ಟು ಅಮಾಯಕ ಮತ್ತು ಕೂಲಿ ಮಾಡಿಕೊಡುವಂಥ ಹೆಂಗಸರ ಮೇಲೆ ಅತ್ಯಾಚಾರ ನಡೆಯುತ್ತೆ, ದೌರ್ಜನ್ಯ ನಡೆಯುತ್ತೆ, ಅವೆಲ್ಲ ಕೂಡ ವಿಡಿಯೋದಲ್ಲಿ ಸೆರೆ ಹಿಡಿದಿದ್ರು ಕೂಡ ಇವರಿಗೆ ಎಲ್ಲೋ ಒಂದು ಕಡೆ ಒಂದು ಸೆಲೆಕ್ಟಿವ್ ಆಕ್ರೋಶ. ಅಂದರೆ ಯಾವುದನ್ನು ಇದು ನೇಹ ಇವ್ರಿಗೆ ಕಾಣುತ್ತೆ, ಬಟ್ ಇಲ್ಲಿ ಅಮಾಯಕ ಮತ್ತು ಕೂಲಿ ಮತ್ತು ಈ ಥರ ಘಟನೆಗಳನ್ನು ಪ್ರತಿರೋಧಿಸಬೇಕು ಅನ್ನೋದನ್ನು ಗೊತ್ತಾಗೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ನೇಹ ಘಟನೆಯಲ್ಲಿ ಅಲ್ಲಿ ಆರೋಪಿತ ಅಂದರೆ ಕೊಲೆ ಮಾಡಿದಂಥವನು ಮುಸ್ಲಿಂ ಆಗಿದ್ದ. ಹೌದು, ಇವರ ಅಜೆಂಡೆಗೆ ಸೂಟ್ ಆಗಿದೆ. ಹೌದು, ಅಕಸ್ಮಾತ್ ನೀವು ಒಂದು ಗಳಿಗೆ ಯೋಚನೆ ಮಾಡಿ, ಪ್ರಜ್ವಲ್ ಬದಲು ಫಿರೋಜ್ ಅಂತ ಆಗಿದ್ರೆ ಏನಾಗ್ತಿತ್ತು? ಇಡೀ ದೇಶ ಹತ್ಕೊಂಡು ಉರಿತಾ ಇತ್ತು, ಇರೋಬರವ್ರನ್ನೆಲ್ಲ ಹೊಡೆದಾಕ್ತಾ ಇದ್ರು, ಇನ್ನು ಎಷ್ಟು ಸುದ್ದಿ ಆಗೋದು. ಸೊ ಇಲ್ಲಿ ಎಲ್ಲವೂ ಕೂಡ ಒಂದು ಧರ್ಮ ಆಧಾರಿತ ಆಕ್ರೋಶವೇ ಹೊರತು ಸಮಾನತೆ, ಎಲ್ರಿಗೂ ಒಂದು ಜಸ್ಟಿಸ್ ಫಾರ್ ಆಲ್ ಅಂದರೆ ನ್ಯಾಯ ಎಲ್ಲರಿಗೂ ಸಿಗಬೇಕು, ಅವಳೊಬ್ಳು ಮನೆ ಕೆಲಸ ಮಾಡೋಳಿರಲಿ ಮತ್ತು ಇನ್ನೊಬ್ಳಿರಲಿ, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತ ಯಾವುದೇ ದೃಷ್ಟಿ ಇಲ್ಲ. ಇದೆಲ್ಲವೂ ಕೂಡ ಧರ್ಮದ ರಾಜಕೀಯ ಅಂತ ನನಗನ್ಸುತ್ತೆ. ನಮ್ಮ ಭಾರತೀಯ ಸಮಾಜ ಅಂದರೆ ಭಾರತೀಯ ನಾಗರಿಕರು NRI ಏನಿದರಲ್ಲಿ ಅವರ ಮಧ್ಯದಲ್ಲಿ ಸ್ಪಂದನೆ ಆಗಿದೆ, ಹೇಗೆ? ಹೌದು, ಸೊ ಇಲ್ಲಿ JDS ಬೆಂಬಲಿತ ಕೆಲವೊಂದು ಜನ ನಾನು ಮಾತಾಡಿಸಿದ್ದೇನೆ. ಅವ್ರಿಗೆ ಇವೆಲ್ಲವೂ ಕೂಡ ನಕಲಿ ವಿಡಿಯೋ ಇರ್ಬೋದು, ಅದೇನು ಸಾಬೀತಾಗಿದೆಯಾ, ಅಥವಾ ಆ ವಿಡಿಯೋವನ್ನು ರಿಲೀಸ್ ಮಾಡಿದವರು ಅವ್ರು ಏನೋ ಒಂದು ಕುತಂತ್ರದಿಂದ ರಿಲೀಸ್ ಮಾಡಿರ್ಬೋದು, ಅಥವಾ ಅವ್ರಿಗೆ ಅದರಿಂದ ಏನೋ ಲಾಭ ಇರ್ಬೋದು. ಅಂದರೆ ಬೇಸಿಕಲಿ ದೇ ಆರ್ ಕ್ಯಾಸ್ಟಿಂಗ್ ಎ ಡೌಟ್ ಆನ್ ದ ವಿಸಿಲ್ ಬ್ಲೋವರ್. ಅಂದರೆ ಯಾರು ಇದನ್ನು ಹೊರತಂದ್ರಲ್ಲ ಅವ್ರ ಬಗ್ಗೆ ಅವರು ಸಂದೇಹ ಪಡ್ತಾರೆ, ಅಥವಾ ಯಾವುದೋ ಒಂದು ಪಕ್ಷದ ಮುಖಂಡರು ಇದನ್ನು ಕೈವಾಡ ಇರ್ಬೋದು ಅಥವಾ ರಾಜಕೀಯಕ್ಕೆ ಬಳಸ್ಕೋತಾ ಇದ್ದಾರೆ. ಬಟ್ ಈ ಸಂತ್ರಸ್ತೆಯರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಇಲ್ಲಿ ಯಾರಿಗೆ ಇಲ್ಲಿ ಅವನು ಪ್ರಜ್ವಲ್ ಇದು ಮಾಡಿದ್ದಾನೆ ವಿಡಿಯೋದಲ್ಲಿ ಅವ್ರಿಗೆಲ್ಲನೂ ಒಂದು ಮಾಲೆಸ್ಟೇಷನ್ ಮಾಡಿದ್ದಾನೆ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಯಾರಿಗೂ ಕೂಡ ಇದರ ಕಾಳಜಿ ಇಲ್ಲ. ಇನ್ನೊಂದು ಕಡೆ ಏನಾಗಿದೆ ಅಂದರೆ, ಈ ಮೋದಿ
ರಿಪೋರ್ಟರ್ಸ್ ಏನು ಮಾಡಿದ್ರು, ಭಾಳ ಎಚ್ಚರವಾಗಿ ನಡೆಯನ್ನು ಇದು ಮಾಡ್ತಾ ಇದ್ದಾರೆ. ಒಂದು ಕಡೆ ನೇಹಾದ ಆಕ್ರೋಶ ತೋರಿಸ್ತಾರೆ, ಇದರಲ್ಲಿ ಕಂಪ್ಲೀಟ್ಲಿ ಸೈಲೆಂಟ್. ಆಮೇಲೆ ಇಂಡಿಯಾದ ರೀತಿಯಲ್ಲಿ ಹೌದು ಹೌದು. ಆಮೇಲೆ ಕಾಂಗ್ರೆಸ್ ಬೆಂಬಲಿತ ಸ್ವಲ್ಪ ಜನ ಮಾತ್ರ ಅದನ್ನು ಆಕ್ರೋಶ ವ್ಯಕ್ತಪಡಿಸ್ತಾರೆ, ಅವನಿಗೆ ಗಲ್ಲಿಗೇರಬೇಕು ಅಥವಾ ಇನ್ಯಾವುದೋ ಕೇಸ್ನಲ್ಲಿ ಆದಂಥ ಶಿಕ್ಷೆಯನ್ನೇ ಇವನಿಗೂ ಕೂಡ ವಿಧಿಸಬೇಕು, ಅವನಿಗೆ ಯಾವುದೇ ಒಂದು ಪಕ್ಷದ ಮುಖಂಡ ಆಗಿರಲಿ ಅಥವಾ ಅವನು ಯಾವುದೇ ಸ್ಥಾನಮಾನ ಇರಲಿ, ಆದರೂ ಕೂಡ ನ್ಯಾಯ ಎಲ್ಲರಿಗೂ ಒಂದೇ ಅಂತ ಮಾತಾಡ್ತಾರೆ. ಸೊ ಇದೊಂಥರ ಆ ಥರ ಒಂದು ಡಿವಿಷನ್ ಇದೆ ಅಲ್ಲಿ ನಾನು ಕಾಣಂತೆ. ಈಗ ನಾವು ಕ್ಯಾಸ್ಟ್ ಲೈನ್ಸಲ್ಲಿ ಮಾತಾಡೋದಾದರೆ ದುರಂತ, ಬಟ್ ಅದು ವಾಸ್ತವ. ಕ್ಯಾಸ್ಟ್ ಲೈನ್ಸಲ್ಲಿ ಮಾತಾಡೋದಾದರೆ ಇವತ್ತು ಒಕ್ಕಲಿಗರು, ಒಕ್ಕಲಿಗರಲ್ಲಿ ಕೂಡ ಜೆ ಡಿ ಎಸ್ ಸಪೋರ್ಟರ್ಸು, ಒಕ್ಕಲಿಗರಲ್ಲೂ ಕೂಡ ಇದನ್ನು ಪ್ರತಿನಿಧಿಸುವಂಥವರು ವಿರೋಧಿಸುವಂಥವ್ರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆದರೆ ಈ ಕ್ಯಾಸ್ಟ್ ಲೈನ್ಸಲ್ಲಿ ಜೆ ಡಿ ಎಸ್ ಜೊತೆಗೆ ಅಟ್ಯಾಚ್ ಆಗಿ ಒಂದು ರೀತಿ ಅಂಧಭಕ್ತಿನ ಬೆಳೆಸ್ಕೊಂಡಂಥವ್ರು ಅದನ್ನು ರಾಜಕೀಯ ಇದು ಅಂತೇಳಿ ಪ್ರತಿಪಾದಿಸೋದು, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀತಿ ಇನ್ಸೆನ್ಸಿಟಿವ್ ಆದಂಥ ಕಾಮೆಂಟ್ಸ್ ಹಾಕೋದು ಮಾಡ್ತಾ ಇದ್ದಾರೆ. ಇದೇ ಥರದ ಟ್ರೆಂಡು ಅಮೇರಿಕದಲ್ಲೂ ನೀವು ಕಾಣ್ತೀರಿ? ಹೌದು, ಅಮೇರಿಕಾದಲ್ಲೂ ಕಾಣ್ತೀವಿ. ಬಟ್ ನಾನು ಇಲ್ಲಿ ಒಂದು ಪ್ಯಾರಲಲ್ ಇದು ಮಾಡಬೇಕು. ಡೊನಾಲ್ಡ್ ಟ್ರಂಪ್ ಅಮೇರಿಕಾದಲ್ಲಿ ಡ್ಯಾನಿಯಲ್ ಸ್ಟಾರ್ಮ್ಸ್ ಅನ್ನೋ ಒಂದು ವೇಷ್ಯನ್ನು ಅವನು ಲೈಂಗಿಕ ಒಂದು ಇದು ಮಾಡ್ತಾನೆ. ಅವನು ಪ್ರೆಸಿಡೆಂಟ್ ಆಗಿ ಅವನು ನೇಮಕಾತಿಯಾದಾಗ, ಪ್ರೆಸಿಡೆನ್ಷಿಯಲ್ ನಾಮಿನಿಯಾಗಿ ನೇಮಕಾತಿಯಾದಾಗ ಅವನು ಅವಳಿಗೆ ಹಣ ಕೊಟ್ಬಿಟ್ಟು ಕೊಂಡ್ಕೋತಾನೆ. ಅಂದರೆ ಹಿ ವಿಲ್ ಬೈ ಹರ್ ಸೈಲೆನ್ಸ್. ಅದು ಒಂದು ದೊಡ್ಡ ಕಾಂಡ ಆಗುತ್ತೆ. ಈಗ ಅದು ನ್ಯೂಯಾರ್ಕ್ ಕೋರ್ಟ್ನಲ್ಲಿ ನಡೀತಾ ಇದೆ. ಅದಕ್ಕೆ ಭಾಳಷ್ಟು ಜನ ಭಾರತೀಯರೇ ಡೊನಾಲ್ಡ್ ಟ್ರಂಪ್ ಕಂಡ್ರೆ ಆಗೋದಿಲ್ಲ. ಬಟ್ ಭಾರತದ ಒಂದು ಈ ರಾಜಕೀಯದ ಬೆಳವಣಿಗೆ ಬಂದಾಗ ಮಾತ್ರ ಸೆಲೆಕ್ಟಿವ್ ಆಗಿ ಅವರು ಇದು ಮಾಡ್ತಾರೆ. ಅಂದರೆ ಒಂದು ಕಡೆ ನೀವು ಈ ಥರದವ್ರಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು, ನ್ಯಾಯ ಎಲ್ಲರಿಗೂ ಸಿಗಬೇಕು ಒಂದೇ ಅಂತ ಹೇಳ್ತೀರಾ. ಇನ್ನೊಂದು ಕಡೆ ನೋಡಿದಾಗ ಧರ್ಮವನ್ನು ನೋಡ್ತೀರಾ, ಜಾತಿಯನ್ನು ನೋಡ್ತೀರಾ, ಇವ ನಮ್ಮ ಜಾತಿಯವನು ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ಈ ಥರ ವಿಡಿಯೋ ಇದು ನಕಲಿ ಇರ್ಬೋದು ಅಥವಾ ಇನ್ಯಾರ್ದೋ ಕೈ ಯಾರದೇ ಕೈವಾಡ ಇದ್ದರೂ ಅಲ್ಲಿ ಸಂತ್ರಸ್ತೆಯರು ಅಲ್ಲಿ ಯಾರಿಗೆ ಅತ್ಯಾಚಾರ ಆಗಿದೆ ಅವರೆಲ್ಲ ಮಹಿಳೆಯರೇ. ನಾವು ಎಲ್ಲರೂ ನಾವು ರಾಮ ಸೀತಾ ಅಂತ ಮಾತಾಡೋರು ಈ ಮಹಿಳೆಯರನ್ನು ಯಾಕೆ ನಾವು ವಹಿಸ್ಕೊಳ್ಳಲ್ದ ಅಲ್ವಾ? ಅದು ಬಡ ಹೆಂಗಸರು, ಅವ್ರು ಯಾವುದೋ ಒಂದು ಒಂದು ಆಸೆಯನ್ನು ತೋರಿ ಅಥವಾ ಇನ್ನೂ ಅಧಿಕಾರಿಗಳನ್ನು ನಾವು ನೋಡಿದ್ರೆ ಇನ್ನೂ ಅಧಿಕಾರಿಗಳು ಇದ್ದಾರೆ, ಸೆರೆ ಹಿಡಿದಿದ್ದಾರೆ ಆ ವಿಡಿಯೋದಲ್ಲಿ, ಅವರಲ್ಲಿ ಯಾವುದೋ ಒಂದು ಆಮಿಷವನ್ನು ತೋರಿ ಏನೋ ಒಂದು ಪ್ರಮೋಷನ್ನು ಮತ್ತೊಂದು ಒತ್ತಡ ಈ ಥರದ್ದೆಲ್ಲ ಕೊಯರ್ಷನ್. ಸೊ ನೀವೊಂದು ಪದವಿನಲ್ಲಿದ್ದಾಗ ಇಫ್ ಯು ಡೂ ಎನಿಥಿಂಗ್ ವಿತ್ ಕೊಯರ್ಷನ್ ದಟ್ ಈಸ್ ಈಕ್ವಲೆಂಟ್ ಟು ರೇಪ್ ನನ್ನ ಪ್ರಕಾರ, ವೆದರ್ ಇಟ್ ಈಸ್ ಕನ್ಸೆಂಟ್ ಆರ್ ನಾನ್ ಕನ್ಸೆಂಟ್. ನೀವು ಪದವಿಯನ್ನು ಬಳಸ್ಕೊಂಡು ಡೊನಾಲ್ಡ್ ಟ್ರಂಪಲ್ಲೂ ಅಷ್ಟೇ, ನೀವೊಂದು ಪದವಿಯನ್ನು ಬಳಸ್ಕೊಂಡು ಯಾರ್ದೋ ಮೇಲೆ ನೀವು ಅತ್ಯಾಚಾರ ಮಾಡಿದ್ರೆ ಇಟ್ಸ್ ಅಮೌಂಟ್ಸ್ ಟು ರೇಪ್. ಸೊ ಇಲ್ಲೂ ಕೂಡ ಅದೇ ಮಾನದಂಡ ಅಂತ ನನಗನ್ಸುತ್ತೆ. ಅಂದರೆ ನೀವು ಡೊನಾಲ್ಡ್ ಟ್ರಂಪ್ ಉದಾಹರಣೆ ತೊಗೊಂಡಂಥ ಸಂದರ್ಭದಲ್ಲಿ ಡ್ಯಾನಿಯಲ್ ಸ್ಟಾರ್ಮ್ಸ್ ಅನ್ನೋ ಲೇಡಿ ಹೇಳಿದ್ರೆ ಅದನ್ನ ವೇಷ ಅಂತ. ಹೌದು ಹೌದು, ಅಂದರೆ ಅವರು ಪ್ರೊಫೆಷನಲಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ರು ಲೀಗಲ್ ಆಗಿನೇ. ಬಟ್ ಆಕೆ ಜೊತೆ ಯಾವುದೇ ಸಂಬಂಧ ಇರಬಾರ್ದು ಅಥವಾ ನಾನು ಅತ್ಯಾಚಾರ ಮಾಡಿಲ್ಲ ಅನ್ನೋದಕ್ಕೆ ಅವರನ್ನು ಹಿ ಬೈಸ್ ದಟ್ ಸೈಲೆನ್ಸ್ ಹಣ ಕೊಟ್ಬಿಟ್ಟು ಥ್ರೂ ಇಸ್ ಲಾಯರ್. ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನೀವೊಂದು ಪದವಿಯನ್ನು ಬಳಸ್ಕೊಂಡು ನೀವು ಅದನ್ನು ಆ ಒಂದು ಧ್ವನಿಯನ್ನು ಹತ್ತಿಕ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ. ಯು ಆರ್ ನಾಟ್ ಕಮಿಂಗ್ ಫಾರ್ವರ್ಡ್ ವಿತ್ ಟ್ರಾನ್ಸ್ಪರೆನ್ಸಿ. ಇವಾಗ ಯಾರೋ ನಿಮ್ಮ ಮೇಲೆ ಬೆಟ್ ತೋರಿಸಿದಾಗ ನೀನು ನನ್ನ ಬಗ್ಗೆ ನೀನು ಬೆಟ್ ತೋರಿಸ್ಬೇಡ, ನೀನು ನನ್ನ ಬಗ್ಗೆ ಇದು ಮಾಡಬೇಡ ಅಂತ ಹೇಳ್ಬಿಟ್ಟು ನೀವು ಹಣ ಕೊಟ್ಟು ನೀವು ಯಾವಾಗದು ದಟ್ ಅಮೌಂಟ್ಸ್ ಟು ಕರಪ್ಷನ್. ಟೀಕೆ ಮಾಡಬೇಡ ಅಂತೇಳಿ ಅವ್ರಿಗೆ ಕರಪ್ಷನ್, ದಟ್ ಅಮೌಂಟ್ಸ್ ಟು ಕರಪ್ಷನ್, ಯು ಆರ್ ಯೂಸಿಂಗ್ ಯುವರ್ ಪೊಸಿಷನ್. ಸೊ ಅದು ಒಂದು ವೇಳೆ ರುಜುವಾತ ಆದರೆ ಅವ್ರಿಗೆ. ಹೌದು, ಇವಾಗ ನಮ್ಮ ದೇಶದಲ್ಲಿ ಯಾರೋ ಪ್ರಧಾನಿನೋ ಅಥವಾ ಅಧ್ಯಕ್ಷರೋ ಆದರೆ ಅವರೇನಾದರೂ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೋ ಒಂದು ಪ್ರಕರಣ ಬಂದಾಗ ಅವ್ರನ್ನ ಹಣ ಕೊಟ್ಟು ನೀವು ಅದನ್ನು ಸಪ್ರೆಸ್ ಮಾಡೋದಾದರೆ ಇಟ್ ಅಮೌಂಟ್ಸ್ ಟು ಕರಪ್ಷನ್. ಮತ್ತು ಏನು ವಿಶೇಷವಾದಂಥ ಬೆಳವಣಿಗೆಗಳು ಅಮೇರಿಕದಲ್ಲಿ ಈಗ ಈ ಸದ್ಯ ಏನು ನಡೀತಾ ಇದೆ? ಈಗ ಅಮೇರಿಕಾದ ಸೊಸೈಟಿ ಒಂದು ಹೈಯೆಸ್ಟ್ ಏನು ಸಿವಿಕ್ ಸೆನ್ಸ್ ಇರುವಂಥ ಸೊಸೈಟಿ, ಡೆಮೊಕ್ರೆಟಿಕ್ ನಾರ್ಮ್ಸ್ ಇದೆ ಅಂತ ಹೇಳಲಾಗುತ್ತೆ ಸಮಾಜದಲ್ಲಿ, ಲಿಬರ್ಟಿ, ಪರ್ಸ್ನಲ್ ಲಿಬರ್ಟಿ ಇತ್ಯಾದಿ ವಿಚಾರಗಳಲ್ಲಿ. ಸೊ ಈಗ ಈ ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ ಅಮೇರಿಕನ್ ಸೊಸೈಟಿಯಲ್ಲಿ? ಇವತ್ತಿನ ಅಮೇರಿಕನ್ ಪಾಲಿಟಿಕ್ಸಲ್ಲಿ ಒಂದು ತ್ರೀವೇ ಒಂದು ಮೂರು ವಿಭಜನೆ ಆಗಿದೆ, ಅಂದರೆ ಕವಲುಗಳು ಹೊಡೆದಿದೆ. ಏನಂತ ಹೇಳಿದ್ರೆ ಒಂದು ಜೋ ಬೈಡನ್ನನ್ನು ನಾವೆಲ್ಲರೂ ಕೂಡ ಡೊನಾಲ್ಡ್ ಟ್ರಂಪ್ ಬೇಡ ಅಂತ ನಾವು ಆರಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಜೋ ಬೈಡನ್ನನ್ನು. ಬಟ್ ಆತನ ನೀತಿಗಳೇನಿದೆ ಫಾರಿನ್ ಪಾಲಿಸಿ ಅಥವಾ ಗಾಜಾ ಇರ್ಬೋದು ಅಥವಾ ಯುಕ್ರೇನನ್ನು ಅವರು ಸಪೋರ್ಟ್ ಮಾಡಿದ್ದಿರ್ಬೋದು ಅಥವಾ ಶಸ್ತ್ರಗಳನ್ನು ಸೇಲ್ ಮಾಡಿದ್ದಿರ್ಬೋದು ಅಥವಾ ಅಲ್ಲಿ ಲಕ್ಷಾಂತರ ಜನ ಅಲ್ಲಿ ಆ ಯುದ್ಧಗಳಿಂದ ಏನು ನೊಂದಿದ್ದಾರೆ ಅಥವಾ ಜೀವಹಾನಿಯಾಗಿದೆ, ಇವೆಲ್ಲವೂ ಕೂಡ ಒಂದು ಪ್ರತಿರೋಧ ಅಮೇರಿಕಾದಲ್ಲಿ ಈಗ ಭುಗಿಲೆದ್ದಿದೆ. ಎಸ್ಪೆಷಲಿ ನೋಡಿರ್ಬೋದು ಎಲ್ಲ ಕಾಲೇಜುಗಳಲ್ಲೂ ಕೂಡ ಇವತ್ತು ವಿದ್ಯಾರ್ಥಿಗಳು ಎದ್ದು ನಿಂತಿದ್ದಾರೆ ಇದನ್ನು ಸ್ಟಾಪ್ ಮಾಡಿ ಇಸ್ರೇಲ್ಗೆ ಸಪೋರ್ಟ್ ಮಾಡೋದನ್ನು. ಒಂದು ಇನ್ನೋಸೆಂಟ್ ಲೈಫ್ಸ್ ತುಂಬ ಅಲ್ಲಿ ಹಾನಿಕಾರಕ ಆಗ್ತಾ ಇದೆ, ಕೂಡಲೇ ಇದನ್ನು ಸೀಸ್ ಫೈರ್ ಘೋಷಣೆ ಮಾಡಬೇಕು ಅಂತ. ಎಸ್ಪೆಷಲಿ ಇದು ಯಾವುದಕ್ಕೆ ಕಂಪೇರ್ ಆಗುತ್ತೆ ಅಂದರೆ ವಿಯೆಟ್ನಾಂ ವಾರ್ನಲ್ಲೂ ಕೂಡ ಅದೇ ರೀತಿಯಾಗಿ ವಾರ್ ನಿಲ್ಲಿಸಬೇಕು ಅಂತ ಏನಾಯಿತು ಅವಾಗ 70s. ಅದೇ ರೀತಿಯಾದ ಪ್ರತಿರೋಧ ಎಲ್ಲ ಕಾಲೇಜ್ ಯೂನಿವರ್ಸಿಟಿಗಳಲ್ಲೂ, ಅದು ಎಸ್ಪೆಷಲಿ ಐವಿ ಲೀಗ್, ಹಾರ್ವರ್ಡ್, ಸ್ಟ್ಯಾನ್ಫರ್ಡ್, ಕೊಲಂಬಿಯಾ
ಮತ್ತು ಇದು ಏನು ಡ್ಯೂಕು ಎಲ್ಲ ಸ್ಟ್ಯಾನ್ಫರ್ಡ್ ಎಲ್ಲ ಕಡೆ ಕೂಡ ಯು ಎಸ್ ಸಿ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ ಎಲ್ಲ ಕಡೆ ಕೂಡ ಇದು ಪ್ರತಿರೋಧ ದೊಡ್ಡದ ಮಟ್ಟದಲ್ಲಿ ಆಗ್ತಾಯಿದೆ. ಎಸ್ಪೆಷಲಿ ಯಂಗ್ಸ್ಟರ್ಸು ಅದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಆಶಾ ಕಿರಣ ಅಂದರೆ ಯಾರಿಗೂ ಯುದ್ಧ ಬೇಡ, ಯಾರಿಗೂ ಈ ಸಾವು ನೋವುಗಳು ಬೇಡ, ಅದು ಯಾವುದೇ ಧರ್ಮವಾಗಿರಲಿ. ಅದೇ ಸಾವಿರಾರು ಕಿಲೋಮೀಟರ್ ದೂರದ ಇಸ್ರೇಲ್ನಲ್ಲಿ ಅಂದರೆ ಪ್ಯಾಲೆಸ್ಟೈನಿಯರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ ಹೌದು ಅತ್ಯಾಕಾಂಡನ ಖಂಡಿಸಿ ಯಾವುದೇ ಆ ರೀತಿಯ ಸಂಬಂಧ ಇಲ್ಲದೇ ಇರತಕ್ಕಂಥ ಅಮೆರಿಕದ ವಿದ್ಯಾರ್ಥಿಗಳು ಹೌದು ಹೌದು ನಿಜಕ್ಕೂ ಹೌದು ಖಂಡಿತ. ಆಮೇಲೆ ಅದು ಒಂದು, ಇನ್ನೊಂದು ಕಡೆ ನಮಗೆ ಡೊನಾಲ್ಡ್ ಟ್ರಂಪು ಬೇಡ, ಯಾಕೆಂದರೆ ಅವನು ಮುಂಚೆ ಮಾಡಿರುವಂಥ ಕೃತ್ಯಗಳಿರ್ಬೋದು ಅಥವಾ ಅವನ ಹೇಳಿಕೆಗಳಿರ್ಬೋದು ಅಥವಾ ಅವನು ಹೆಂಗಸರನ್ನು ಕಂಡಂಥ ರೀತಿ ಅವ್ರ ಮೇಲೆ ಮಾಡಿದಂಥ ಕಾಮೆಂಟ್ಗಳು, ಆಮೇಲೆ ಅವನು ಮಾಡಿದಂಥ ಸುಮಾರು ಕ್ರೋನಿಯಿಸಮ್ ಅಂದರೆ ಅವನು ಬಹಳಷ್ಟು ಮಾಡಿದ, ಬೇಕಾದವ್ರನ್ನ ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡು ತನ್ನ ಅಳಿಯನ್ನೇ ಇದು ಮಾಡ್ಕೊಂಡು ತುಂಬ ಮಾಡಿದ್ದಾನೆ, ಅದನ್ನೆಲ್ಲ ಗಮನಿಸಿದ್ರೆ ನಮಗೆ ಅವನು ಬೇಡ. ಮತ್ತು ಆದರೆ ಇಂಡಿಯಾ ಅಮೆರಿಕಾದಲ್ಲಿ ಎರಡು ಪಾರ್ಟಿ ಪಕ್ಷಗಳು, ಅಂದರೆ ಎರಡೇ ಪಾರ್ಟಿ ಇರೋವಂಥದ್ದು ಪ್ರಜಾಪ್ರಭುತ್ವ. ಈಗ ಮೂರನೇದು ಯಾರು ಆಯ್ಕೆ? ಅದಕ್ಕೆ ಯಾವುದೊಂದು ಗ್ರೀನ್ ಪಾರ್ಟಿ, ಬಟ್ ಅವ್ರು ಗೆಲ್ಲೋದಿಲ್ಲ. ಸೊ ನಮಗೆ ವಿ ಆರ್ ಸ್ಟಕ್ ವಿತ್ ಒಂದು ರೆಸಿಸ್ಟೆನ್ಸ್. ಹೌದು, ವಿ ಆರ್ ಸ್ಟಕ್ ಬಿಟ್ವೀನ್ ಎ ಡೆವಿಲ್ ಆ್ಯಂಡ್ ಎ ಬೀಸ್ಟ್, ಆ ಥರ ಆಗೋಗ್ಬಿಟ್ಟಿದೆ ನಮಗೊಂದು ರೀತಿಯಾದ ಸಂದಿಗ್ಧ ಪರಿಸ್ಥಿತಿ. ನಾವು ಯಾರನ್ನ ಆಯ್ಕೆ ಮಾಡೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಇವಾಗ. ಸೊ ಒಟ್ಟಾರೆ ಭಾರತದ ಆಗುಹೋಗುಗಳ ಬಗ್ಗೆ, ಇವಾಗ ಜೂನ್ 4ಕ್ಕೆ ಚುನಾವಣಾ ಫಲಿತಾಂಶ ಹೊರಬರುತ್ತೆ, ಏನು ನಿಮ್ಮ ನಿರೀಕ್ಷೆ, ಏನು ನಿಮ್ಮ ಆಶಯ, ಏನು ನಿಮ್ಮ ನಿರೀಕ್ಷೆ? ನಮ್ಮ ಆಶಯ ಇಷ್ಟೇ, ಭಾರತದ ಜನರು ಹೋಗಿ ಪ್ರಜಾಪ್ರಭುತ್ವದ ಏನು ಈ ಹಕ್ಕಿದೆ ಓಟ್ ಮಾಡುವಂಥ ಹಕ್ಕು ಎಲ್ಲರೂ ನಿಭಾಯಿಸಿದ್ದಾರೆ. ಬಟ್ ಇದರ ಒಂದು ಏನು ರಿಸಲ್ಟ್ಸ್ ಬರ್ತದೆ, ಅದರಿಂದ ಪ್ರಜಾಪ್ರಭುತ್ವ ದೇಶದಲ್ಲಿ ಇನ್ನೂ ಹೆಚ್ಚು ಕಾಲ ಇರಬೇಕು ಹಾಗೂ ಉಳಿಬೇಕು. ಆಮೇಲೆ ಏನು ಪ್ರಾತಿನಿಧ್ಯ ಒಂದಿದೆ ಅಲ್ಲ, ಅದು ಯಾವುದೇ ಧರ್ಮ ಜಾತಿ ಯಾವನ್ನು ಮೀರಿ ನಮ್ಮ ಪ್ರಜಾಪ್ರಭುತ್ವ ಮುಂದೆ ಹೆಜ್ಜೆ ಹಾಕಬೇಕು ಅಂತ. ಒಂದೇ ವ್ಯಕ್ತಿಯನ್ನು ನಾವು ಅವಲಂಬಿಸೋದು ಬಹಳ ಅದು ಕಷ್ಟಕರ ಕಾಲ, ಯಾಕಂದರೆ ನಾವು ನೋಡಿದ್ದೀವಿ ಇತಿಹಾಸದಲ್ಲಿ ಭಾಳಷ್ಟು ಈ ಥರದ್ದೆಲ್ಲ ಮರುಕಳಿಸಿದೆ. ನಾವು ಯಾವುದೋ ಒಂದು ಒಂದೇ ವ್ಯಕ್ತಿಯನ್ನು ಪೂಜೆ ಮಾಡಿ ಆತನ ಬಗ್ಗೆ ನಾವು ಅತಿ ಹೆಚ್ಚು ಇದು ಮಾಡಿದಾಗ ದುರುಪಯೋಗನೇ ಜಾಸ್ತಿ ಆಗಿರೋದು, ಅದರಿಂದ ಯಾರಿಗೂ ಒಳ್ಳೆಯದಾಗಿಲ್ಲ ಯಾವುದೇ ದೇಶದಲ್ಲಿ ತೊಗೊಂಡ್ರು. ಸೊ ಹಾಗೆ ಭಾರತದಲ್ಲೂ ಕೂಡ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಎಲ್ಲ ಪಕ್ಷಗಳು ಸೇರಿ ಅದನ್ನು ಎತ್ತಿ ಹಿಡಿಬೇಕು. ಈಗ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಯಾರಾದರೂ ಧ್ವನಿ ಎತ್ತಿದ್ರೆ ಅವರನ್ನು ಒಂದು ಯಾವುದೇ ಒಂದು ರೀತಿಯಲ್ಲಿ ಮಟ್ಟುಗೊಳಿಸುವಂಥದ್ದು, ಅದನ್ನು ಹೆಮ್ಮೆಟ್ಟೋದು, ಈ ಥರದ್ದೊಂದು ಕೃತ್ಯಗಳು ಇಡೀ ಭಾರತದಲ್ಲಿ ನಡೀತಾ ಇದೆ. ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಲಿ, ಆಮೇಲೆ ಅದರ ವಿರುದ್ಧ ಏನೇ ಅವ್ರು ತಪ್ಪು ಮಾಡಿದ್ರೂ ಅದನ್ನು ಪ್ರಶ್ನೆ ಕೇಳುವಂಥ ಒಂದು ಹಕ್ಕು ಎಲ್ರಿಗೂ ಸಿಗಬೇಕಾಗುತ್ತೆ, ಸಾಮಾನ್ಯ ಜನರಿಗೂ ಸಿಗಬೇಕಾಗುತ್ತೆ. ಆಮೇಲೆ ಸಮಾನತೆ ಯಾವಾಗಲೂ ಎಲ್ಲರಿಗೂ ಇರಬೇಕಾಗುತ್ತೆ, ಅದು ಯಾವುದೇ ಧರ್ಮದವರಾಗಿರಲಿ ಸಮಾನತೆ ಎಲ್ಲರಿಗೂ ಇರಬೇಕು, ಯಾವುದೇ ಜಾತಿ ಆಗಿರಲಿ ಅವ್ರಿಗೆ ಸಮಾನತೆ ಇರಬೇಕು, ದಲಿತರಾಗಿರಲಿ ಮತ್ತೊಬ್ಬರಾಗಿರಲಿ, ಇದು ನಮ್ಮ ಆಶಯ. ಸೊ ಹೋಪ್ಫುಲಿ ಈ ಎಲೆಕ್ಷನ್ನಲ್ಲಿ ನಾವು ಒಂದು ಬದಲಾವಣೆ ಕಾಣ್ತೇವೆ, ಮತ್ತು ದೇಶದ ಮುಂದಿನ ದಿನಗಳು ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಪ್ರಶ್ನೆ ಸರ್, ಈಗ ಒಂದು ಡೆವಲಪ್ಮೆಂಟ್ ಮಾಡೆಲ್ಗೆ ಸಂಬಂಧಪಟ್ಟಂತೆ, ಈಗ ನೀವು 20 ವರ್ಷದ ಹಿಂದೆಯೇ ನೀವು ಅಮೆರಿಕಕ್ಕೆ ಹೋದರೂ ಕೂಡ ನೀವು ಆಗಾಗ ಅಥವಾ ವರ್ಷಕ್ಕೊಮ್ಮೆ ಬಂದು ಭಾರತವನ್ನು ಭೇಟಿ ಮಾಡ್ತಾಯಿದ್ರೆ ಈಗ. ಸೊ ಇಲ್ಲಿನ ಅಭಿವೃದ್ಧಿ ಮಾದರಿ ಮತ್ತು ಅಮೇರಿಕದಲ್ಲಿರ್ತಕ್ಕಂಥ ಅಭಿವೃದ್ಧಿಯ ಮಾದರಿ ಏನು ವ್ಯತ್ಯಾಸ ಕಾಣುತ್ತೆ ನಿಮಗೆ, ಕಾಂಟ್ರಾಸ್ಟ್ನಲ್ಲಿರುವಂಥದ್ದು? ಅಲ್ಲ, ಏನಾಗುತ್ತೆ ಅಂದರೆ ಇದು ಡೆವಲಪಿಂಗ್ ಕಂಟ್ರಿ. ಒಂದು ಸಲ ನಾವು ಗ್ಲೋಬಲೈಸೇಷನ್ ಹೋಗಿ ಒಂದು ಕ್ಯಾಪಿಟಲಿಸಮ್ ಆಧಾರಿತ ಒಂದು ಸಮಾಜದಲ್ಲಿ ನಿಮ್ಮದು ಜಿ ಡಿ ಪಿ ಮತ್ತು ನಿಮ್ಮ ಒಂದು ಪರ್ಚೇಸಿಂಗ್ ಪ್ರಯಾರಿಟಿ ಅದು ಪವರ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಜನರಿಗೆ ನಿಮಗೆ ಹೊಸ ರಸ್ತೆಗಳು ಕಾಣ್ತವೆ, ಹೊಸ ಮಾಲ್ಗಳು ಕಾಣ್ತವೆ. ಬಟ್ ನಾವು ಏನು ಯೋಚನೆ ಮಾಡಬೇಕು ಅಂದರೆ ಮೂಲಭೂತ ಹಕ್ಕುಗಳು ಅತಿ ಅಂದರೆ ಯಾರು ದುರ್ಬಲರಿದ್ದಾರೆ ಸಮಾಜದಲ್ಲಿ, ಶಕ್ತಿ ಯಾರಿಗೆ ಶಕ್ತಿ ಇಲ್ಲ, ಆಮೇಲೆ ಯಾರು ಅತಿ ಕಡುಬಡವರಿದ್ದಾರೆ ಅಥವಾ ಯಾವುದೇ ಒಂದು ಅವರಿಗೆ ಒಂದು ಬೆಂಬಲ ಇರಲ್ಲ ಅಂಥ ಜನಕ್ಕೆ, ಬೇಸಿಕ್ ನೀಡ್ಸ್ ಇಲ್ಲದೆ ಇರುವಂಥ, ಹಾಂ ಅಂದರೆ ವೀಕರ್ ಆಫ್ ದ ವೀಕೆಸ್ಟ್ ಸೆಕ್ಷನ್ ಇರ್ತಾರಲ್ಲ ಅವ್ರಿಗೆ ಸಮಾನತೆ ಇದೆಯಾ? ನಾವು ಮಾಡ್ತಾ ಇರೋವಂಥ ಸರ್ಕಾರ ತರ್ತಾ ಇರೋವಂಥ ಪಾಲಿಸಿಗಳು ಅವ್ರಿಗೆ ರೀಚ್ ಆಗ್ತಾ ಇದೆಯಾ? ಈಗ ನಮ್ಮ ಹಳ್ಳಿ ಮುಂದೆ ಒಂದು ಹೈವೇ ಹೋಗ್ಬೋದು, ಅಲ್ಲಿ ಬ್ಯಾರಿಕೇಡ್ ಆಗ್ತಾರೆ, ಒಂದು ನೈಸ್ ರಸ್ತೆನೋ ಅಥವಾ ಒಂದು ಮೈಸೂರು ಹೆದ್ದಾರಿ ಆಗ್ಬೋದು, ಬಟ್ ಆ ಹಳ್ಳಿ ಜನಕ್ಕೆ ಏನು ನೀವು ಒದಗಿಸ್ತಾ ಇದ್ದೀರಾ? ಅವ್ರಿಗೆ ಮೂಲಸೌಕರ್ಯ ಇದೆಯಾ? ಅವ್ರಿಗೆ ಅದೊಂದೇ ಅಲ್ಲ, ನಾನು ಸೌಕರ್ಯ ಬಿಟ್ಬಿಡಿ, ಹಕ್ಕುಗಳು, ಮೂಲ ಹಕ್ಕುಗಳು, ಇವಾಗ ಒಂದು ತಾಲೂಕು ಆಫೀಸ್ಗೆ ಹೋಗಲಿ, ಶಿಕ್ಷಣ, ಆರೋಗ್ಯ, ನೀರು, ವಸತಿ, ಈ ಥರ ಮೂಲ ಸೌಕರ್ಯಗಳು ಸಿಕ್ಕಿದಾಗ, ಗ್ರಾಮ ಗ್ರಾಮದಲ್ಲೂ ಸಿಕ್ಕಿದಾಗ ಆವಾಗ ದೇಶ ಮುಂದುವರಿಯುತ್ತೆ ಅಂತ. ನಾವು ಎಲ್ಲೋ ಒಂದು ಕಡೆ ಒಂದು ಲೂಲು ಮಾಲೋ ಅಥವಾ ಒಂದು ಹೆದ್ದಾರಿಯೋ ನೋಡಿಬಿಟ್ಟು ನಾವು ದೇಶ ನೋಡಿರಿ ಹೆಂಗೆ ಪ್ರಗತಿ ಆಗ್ತಾಯಿದೆ, ನೀವು 20 ವರ್ಷ ಬಿಟ್ಟು ಬಂದಿದ್ದೀರಾ ನೋಡಿ ಈ ರೀತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಿದೆ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ಅದಾಗೋದಿಲ್ಲ. ನಾವೊಂದು ಸಣ್ಣ ಹಳ್ಳಿಗೋದರೂ ಕೂಡ ಅಲ್ಲಿ ಅವರ ಸವಲತ್ತುಗಳು, ಅವರ ಮೂಲ ಸೌಕರ್ಯಗಳು ಯಾವತ್ತು ಇನ್ಕ್ರೀಸ್ ಆಗ್ತದೆ? ಆಮೇಲೆ ಒಂದು ಸಣ್ಣ ಬಡ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿಗೆ ಏನು ರಿಸೋರ್ಸಸ್ ಸಿಗ್ತದೆ ವಿದ್ಯೆಗೆ ಅಥವಾ ಮುಂದೆ ಓದಲಿಕ್ಕೆ, ಉನ್ನತ ಶಿಕ್ಷಣಕ್ಕೆ ಏನು ಸೌಲಭ್ಯಗಳು ಸಿಗ್ತವೆ? ಒಬ್ಬ ರಿಚ್ ಅಂದರೆ ಒಬ್ಬ ಧನಿಕನಿಗೆ ಏನು ಸಿಗ್ತದೆ ಅದೇ ಸಿಗಬೇಕು. ಇಲ್ಲಿ ಮಕ್ಕಳನ್ನ ದೊಡ್ಡ ದೊಡ್ಡ ಟ್ಯೂಷನ್ ಸೆಂಟ್ರ್ಗಳಿಗೆ ಸೇರಿಸ್ತಾರೆ, ನೀಟ್ಗೆ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಾರೆ, ಆ ಸವಲತ್ತುಗಳು, ಆ ರಿಸೋರ್ಸ್ಗಳು ಒಬ್ಬ ಸಣ್ಣ ಹುಡುಗ
ಯಾವುದೋ ಒಂದು ದಲಿತ ಕೇರಿಯಿಂದ ಬಂದಂಥ ಹುಡುಗಂಗೆ ಸಿಗ್ತಾ ಇದೆಯಾ? ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಆವಾಗ ದೇಶ ನಿಜವಾಗ್ಲೂ ನನ್ನ ಪ್ರಕಾರ ಡೆವಲಪ್ ಆಗ್ತಾ ಇದೆ, ಅಥವಾ ಡೆವಲಪ್ ಕಂಟ್ರಿ ಅಥವಾ ಮುಂದುವರೆದ ರಾಷ್ಟ್ರದ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ನನಗನ್ಸುತ್ತೆ. ಈಗ ಇನ್ನೊಂದು, ನೀವು ಈ ಡೆವಲಪ್ಮೆಂಟು ಮೂಲಭೂತ ಸೌಕರ್ಯಗಳು ಇತ್ಯಾದಿಗಳ ಬಗ್ಗೆ ಮಾತಾಡಿದ್ರಿ. ಇತ್ತೀಚೆಗೆ ಅಂದರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಕಳೆದ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳು ಅಂತ ಕೊಡ್ತಾ ಇದ್ದಾರೆ. ಉಚಿತ ಬಸ್ಸು, ಉಚಿತ ವಿದ್ಯುತ್, ಮಹಿಳೆಯರಿಗೆ 2,000, ಗೃಹಲಕ್ಷ್ಮಿ ಯೋಜನೆ ಅಂತ, ಮತ್ತು 5 ಕೆ ಜಿ ಅಕ್ಕಿ ಇತ್ಯಾದಿ. ಸೊ ಈ ಮಾಡೆಲ್ನಿಂದ ಇದರಿಂದ ದೇಶ ಹಾಳಾಗೋಗ್ಬಿಡುತ್ತೆ, ದೇಶದ ಆರ್ಥಿಕತೆ ಹಾಳಾಗೋಗ್ಬಿಡುತ್ತೆ, ಕರ್ನಾಟಕ ಬೊಕ್ಕಸ ಬರಿದಾಯಿತು, ಅಭಿವೃದ್ಧಿಗೆ ಹಣ ಇಲ್ಲ ಇತ್ಯಾದಿ 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 ಚರ್ಚೆಗಳು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ. ಇದನ್ನು ಕಾಂಗ್ರೆಸ್ ಇತರ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾಯಿದೆ. ನಿಮಗೇನನ್ಸುತ್ತೆ, ನೀವು ಅಮೇರಿಕಾದ ಸಮಾಜದಲ್ಲಿ 2 ದಶಕಕ್ಕಿಂತ ಹೆಚ್ಚು ಕಾಲ ಬದುಕಿರೋರಾಗಿ ಅಲ್ಲಿನ ವಾಸ್ತವನ ಕಂಪ್ಯಾರಿಟಿವ್ಲಿ ಈ ಕ್ರಮಗಳನ್ನು ನೀವು ಹೇಗೆ ಸಿ? ಭಾರತ ಮೂಲವಾಗಿ ಬಹಳ ದೊಡ್ಡ ಜನಸಂಖ್ಯೆ ಇರುವಂಥ ರಾಷ್ಟ್ರ. ಇಲ್ಲಿ ಬಹಳಷ್ಟು ಬಡವರಿದ್ದಾರೆ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಈಸ್ ಹಸಿದ ಹೊಟ್ಟೆಯಲ್ಲಿ ಯಾರು ಕೂಡ ನಿದ್ದೆ ಮಾಡಬಾರ್ದು. ಅದಕ್ಕೊಂದು ಫುಡ್ ಸೆಕ್ಯೂರಿಟಿ ಅಂತ, ಅದು ಇವಾಗ ಬಂದಿದ್ದಲ್ಲ, 40-50 ವರ್ಷದಿಂದಲೇ ಇಂದಿರಾಗಾಂಧಿಯವ್ರ ಕಾಲದಲ್ಲೇ ಫುಡ್ ಸೆಕ್ಯೂರಿಟಿ ಕೊಡಬೇಕು ಅಂತ ಬಂದಿತ್ತು. ಎಲ್ಲ ಮೂಲ ನಮಗೆ ಆಹಾರ ಎಲ್ಲರಿಗೂ ತಲುಪಬೇಕು ಅಂತ ಒಂದು ನಮಗೆ ರೇಷನ್ ಕಾರ್ಡ್ ಮಾಡಿ ಅದನ್ನು BPL ಕಾರ್ಡ್ ಮೂಲಕ ವಿತರಣೆ ಅವತ್ತು ಆಗ್ತಾಯಿತ್ತು, ಇವತ್ತು ಆಗ್ತಾಯಿದೆ. ಒಂದು ಎರಡನೇದು, ಅಮೇರಿಕಾದಲ್ಲಿ ನಿಜವಾಗ್ಲೂ ಸ್ವಾತಂತ್ರ್ಯ ಅಂತ ಹೇಳಿದರೆ, ಈಗ ನನ್ನ ಮಗಳು ಈಗ 18, ಅವಳಿಗೆ ಸ್ವಾತಂತ್ರ್ಯ ಅಂತ ಹೇಳಿದರೆ ಅವಳೇ ಯಾವಾಗ ಕಾರ್ ಓಡಿಸ್ತಾಳೆ ಅದು ಅವಳಿಗೆ ಸ್ವಾತಂತ್ರ್ಯ. ಅಮೇರಿಕಾದಲ್ಲಿ ಮಟ್ಟಕ್ಕೆ ಲೈಸೆನ್ಸ್ ಸಿಕ್ಕಿದಾಗ ಅವಳೇ ಅವಳ ಕಾರಲ್ಲಿ ಅವಳು ಹೋಗ್ತಾಳೆ ಅಂದರೆ ಅದೊಂದು ಸ್ವಾತಂತ್ರ್ಯ. ಭಾರತದಿಂದ ಅಮೇರಿಕಾಗೆ ವಲಸೆ ಬರ್ತಾರಲ್ಲ H-1B ಅಥವಾ ಬೇರೆ ಟೆಕ್ನಿಕಲ್ ಸಾಫ್ಟ್ವೇರ್ ಲೈನಲ್ಲಿ, ಅವ್ರಿಗೂ ಕೂಡ ಮೊದಲಿಗೆ ಅವ್ರ ಲೈಸೆನ್ಸ್ ಸಿಕ್ಕಿ ಅವ್ರ ಕಾರ್ ತೊಗೊಂಡಾಗ ಅವ್ರಿಗೆ ಸ್ವಾತಂತ್ರ್ಯ. ಯಾಕಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಭಾರಿ ಕಷ್ಟ, ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ ಎಲ್ಲ ಕಡೆಯೂ. ಸೊ ನೀವೊಂದು ಲೈಸೆನ್ಸ್ ತೊಗೊಂಡು ಅಥವಾ ನೀವು ಬೇರೆಯವ್ರ ಮೇಲೆ ಅವಲಂಬನೆ ಆಗಬೇಕು, ನೀವು ಕಾರ್ ತೊಗೊಂಡು ನಿಮ್ಮ ಲೈಸೆನ್ಸಲ್ಲಿ ನೀವು ಕಾರಲ್ಲಿ ನೀವು ಹೋಗಿ ಅದೊಂದು ಸ್ವಾತಂತ್ರ್ಯ. ಇಲ್ಲಿ ಹೆಂಗಸರಿಗೆ ಕೊಟ್ಟಂಥ ಫ್ರೀ ಬಸ್ ಪಾಸ್ ಭಾಳಷ್ಟು ಜನಕ್ಕೆ ಮನೇಲಿ ಕೂತ್ಕೊಂಡು ಅಥವಾ ಇನ್ಯಾವುದೋ ಒಂದು ಅವಲಂಬನೆ ಅಥವಾ ಅವ್ರಿಗೊಂದು 100 ರೂಪಾಯೋ 200 ರೂಪಾಯೋ ತವ್ರ ಮನೆಗೆ ಹೋಗೋದಕ್ಕೆ ಅಥವಾ ಮತ್ತೊಂದು ಊರಿಗೆ ಹೋಗೋದಕ್ಕೆ ಅಥವಾ ಎಲ್ಲೋ ಒಂದು ಸ್ಥಳಕ್ಕೆ ಹೋಗುವಂಥ ಆಸೆಯನ್ನು ಈಡೇರಿಸಿದೆ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ನಾನು ಜನದ ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ಮೊಬಿಲಿಟಿ ಸಿಕ್ಕಿದೆ ಅವ್ರಿಗೆ, ನಾನು ಈ ಸ್ಥಳದಿಂದ ಈ ಸ್ಥಳಕ್ಕೆ ಹೋಗ್ಬೋದು. ಸೊ ಇದು ಒಂದು ಸ್ವಾತಂತ್ರ್ಯ, ಇಟ್ಸ್ ಎ ಫ್ರೀಡಮ್ ಟು ಫಾರ್ ಮೂಮೆಂಟ್. ಅಲ್ಲದೇ ಇದ್ರೆ ಪಾಪ ಅವರಿಗೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬೇಕಾಗಿತ್ತು, ಬಸ್ ಚಾರ್ಜ್ಗೆ ಹಣ ಕೇಳಬೇಕಾಗಿತ್ತು, ದುಡ್ಡು ಕೇಳಬೇಕಾಗಿತ್ತು, ಈ ರೀತಿಯ. ಸೊ ಸರ್ಕಾರ ಇದು ಒಳ್ಳೆ ನೀತಿ ಅಂತ ಅನಿಸಿದೆ ನನಗೆ. ಎಸ್ಪೆಷಲಿ ಹೆಂಗಸರಿಗೆ ಕೊಟ್ಟಿದ್ದು, ಕಾಲೇಜ್ ಮಕ್ಕಳಿಗೆ ಕೊಟ್ಟಿದ್ದು ಇವೆಲ್ಲವೂ ಕೂಡ ನನಗೆ ಅದು ಪ್ರಶಂಸನೀಯ ಅಂತ ನನಗನ್ಸುತ್ತೆ. ಅಮೇರಿಕದಲ್ಲಿ ಇಂಥ ಫೆಸಿಲಿಟೀಸು ಸೌಲಭ್ಯಗಳು ಇದೆ. ಅಮೇರಿಕಾದಲ್ಲೂ ಕೂಡ ಫುಡ್ ಸ್ಟ್ಯಾಂಪ್ಸ್ ಅಂತ ಕೊಡ್ತಾರೆ, ಅದು ನೀವು ಏನು ಬೇಕಾದರೂ ಅಂಗಡಿಗೆ ಹೋಗಿ ಕೊಂಡ್ಕೋಬೋದು. ಅದು ಸರ್ಟನ್ ಇನ್ಕಮ್ ಲೆವೆಲಿಂದ ಕಮ್ಮಿ ಇರೋರಿಗೆ ಅದು ಫುಡ್ ಸ್ಟ್ಯಾಂಪ್ಸ್ ಅಂತ ಕೊಡ್ತಾರೆ. ಮತ್ತು ಬೇರೆ ಬೇರೆ ಸೌಕರ್ಯಗಳು ಸಿಗ್ತವೆ. ಆಮೇಲೆ ನೋಡಿ, ಕೋವಿಡ್ ಟೈಮಲ್ಲಿ ಮನೆ ಮನೆಗೆ ಒಂದೊಂದು ಸಂಸಾರಕ್ಕೆ ಅವ್ರು ಏನೇ ಧನಿಕರು ಅವ್ರು ಎಂದು ಎಷ್ಟೇ ಇದ್ದಿರಲಿ ಅವ್ರಿಗೆಲ್ಲರಿಗೂ $2,000 ಏನೋ ದುಡ್ಡು ಕೊಟ್ಟರು, $2,000 ದುಡ್ಡು ಕೊಟ್ಟರು. ಮತ್ತು ಈ ರೀತಿಯಾಗಿ ಭಾಳಷ್ಟು ಅಲ್ಲಿ ರಿಸೆಷನ್ ಬಂದಾಗ ಒಬಾಮಾ ಟೈಮಲ್ಲಿ ಕ್ಯಾಶ್ ಫಾರ್ ಕ್ಲಂಕರ್ಸ್ ಅಂತ ಒಂದು ಪ್ರೋಗ್ರಾಮ್ನಲ್ಲಿ ಹಳೆ ಕಾರ್ಗಳನ್ನು ಪರ್ಚೇಸ್ ಮಾಡಿ ಹೊಸ ಕಾರ್ಗಳಿಗೆ ಟ್ಯಾಕ್ಸ್ ಇನ್ಸೆಂಟಿವ್ ಕೊಟ್ಟರು. ಆ ಥರದ್ದು ಭಾಳಷ್ಟು ಆವಾಗವಾಗ ಬರ್ತಾಯಿರುತ್ತೆ. ಸೊ ಐ ಥಿಂಕ್ ಎಲ್ಲ ದೇಶದಲ್ಲೂ ಈ ಥರದ್ದು ಒಂದು ಸ್ಕೀಮು ಬಂದೇ ಇರುತ್ತೆ ಸರ್. ಅಂದರೆ ಅಲ್ಲಿ ಈ ಥರದ್ದು ಮಾಡಿದಾಗ ಇದು ಅಭಿವೃದ್ಧಿ ವಿರೋಧ, ದೇಶ ಹಾಳಾಗ್ತಾ ಇದೆ, ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಯಾರು ವಾದ ಮಾಡಲ್ವಾ? ಅಲ್ಲೂ ಕೂಡ ಸೇಫ್ಟಿ ನೆಟ್ ಅಂತ ನಾವೇನು ಹೇಳ್ತೀವಿ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಸೇಫ್ಟಿ ನೆಟ್ ಅಂದರೆ ಒಂದು ಬಡ ಕುಟುಂಬದವರಿಗೆ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಏನು ಈ ಥರದ್ದು ಕೊಟ್ಟಾಗ, ಅಲ್ಲೂ ಕ್ಯಾಪಿಟಲಿಸ್ಟ್ ಕಂಟ್ರಿ, ಬಂಡವಾಳಶಾಹಿ, ಅಲ್ಲಿ ಸ್ವಲ್ಪ ಬರ್ತದೆ, ಇಲ್ಲ ಇದು ಫ್ರೀ ಕೊಟ್ಟರೆ ಅವ್ರು ಕೆಲಸ ಮಾಡಲ್ಲ ಅಥವಾ ಸೋಂಬೇರಿಗಳಾಗ್ತಾರೆ ಅಂತ. ಅದು ತಪ್ಪು. ಇವಾಗ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇವಾಗ 500 ರೂಪಾಯಿ ಒಂದು ಬಡ ಕುಟುಂಬಕ್ಕೆ ಕೊಟ್ಟರೆ 500 ತೊಗೊಂಡೋಗಿ ಅವ್ರು ಖರ್ಚು ಮಾಡ್ತಾರೆ. ನೀವು ಕಾರ್ಪೊರೇಷನ್ಸ್ಗೆ ನೀವು ಟ್ಯಾಕ್ಸ್ ಬ್ರೇಕ್ ಕೊಟ್ಟಾಗ ಅವ್ರೇನು ಮಾಡ್ತಾರೆ ಅಂದರೆ ಅವ್ರು ಸ್ಟಾಕ್ ರೀಪರ್ಚೇಸ್ ಮಾಡ್ತಾರೆ. ಓಕೆ, ಅದು ಬಡವ್ರಿಗೆ ಯಾವತ್ತೂ ರೀಚ್ ಆಗೋದಿಲ್ಲ. ಸೊ ಅಲ್ಲಿ ಸ್ಟಾಕ್ ಪ್ರೈಸ್ ಮೇಲೋಗುತ್ತೆ. ಸ್ಟಾಕ್ ಪ್ರೈಸ್ ಹೊಂದಿರೋರು ಯಾರು? ಎಲ್ಲ ದುಡ್ಡಿರೋರೇನೇ. ಹಾಗಾಗಿ ನೀವು ಯಾವತ್ತೂ ಕೂಡ ಬಡವ್ರಿಗೆ ದುಡ್ಡು ಕೊಟ್ಟಿದ್ದು ಅದು ಅವ್ರ ಜೇಬಲ್ಲಿ ಇರೋದಿಲ್ಲ, ಅವರು ಖರ್ಚು ಮಾಡ್ತಾರೆ, ಇನ್ನೊಂದು ಸಾಮಾನು ತಗೋತಾರೆ, ಮಾರ್ಕೆಟ್ ಅಲ್ಲಿ ಸರ್ಕ್ಯುಲೇಷನ್. ಹೌದು, ಎಕಾನಮಿ ವಿಲ್ ಗ್ರೋ ಬೇಸಿಕಲಿ. ಸೊ ಓವರಾಲ್ ಇವತ್ತಿನ ಒಂದು ಬಿಸಿ ಬಿಸಿ ಚರ್ಚೆ ಒಟ್ಟಾರೆ ಕರ್ನಾಟಕದ ರಾಜಕೀಯದಲ್ಲಿ ಮಾಧ್ಯಮಗಳಲ್ಲಿ ನಡೀತಾ ಇರೋದು ಈ ಪೆನ್ಡ್ರೈವ್ ಪ್ರಜ್ವಲ್ನ. ನೀವು ಭಾಳ ಒಳ್ಳೆ ಮಾತಾಡಿದ್ರಿ, ಪ್ರಜ್ವಲ್ ಅನ್ನೋ ಹೆಸರು ಬದಲಿಗೆ ಅದು ಫಿರೋಜ್ ಅಂತ ಹಾಕಿದರೆ ಇಷ್ಟರಲ್ಲಿ ರಾಜ್ಯ ದೇಶ ಹತ್ತಿ ಉರಿತಾ ಇತ್ತು ನಿಜ. ಸೊ ಈ ಸಂದರ್ಭದಲ್ಲಿ ಈ ಒಂದು ಇಂಥ ಒಂದು ಬಿಸಿ ಬಿಸಿ ಚರ್ಚೆ ನಡೀತಾರೋ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ, ನೀವು ಗಮನಿಸಿರ್ಬೋದು. ಅಂದರೆ ಪೆನ್ಡ್ರೈವ್ ಅಂದರೆ ಈ ಕೃತ್ಯ ಎಸಗದವನು ಮತ್ತು ಅದನ್ನು ರೆಕಾರ್ಡ್ ಮಾಡಿಕೊಂಡವನು. ಕೃತ್ಯ ಎಸಗಿದ್ದು ಮೊದಲನೇ ಕ್ರೈಮು, ಎರಡನೇದು ಅದನ್ನು ರೆಕಾರ್ಡ್ ಮಾಡಿಕೊಂಡಿದ್ದು. ಈಗ 3ನೇ ಕ್ರೈಮ್ ಇದೆಯಲ್ಲ, ಅದನ್ನು ಹಂಚಿಕೆ ಮಾಡೆಲ್ಲ ಹರಡಿದ್ರು, ಮಹಿಳೆಯರ ಘನತೆಗೆ ಗೌರವಕ್ಕೆ ಧಕ್ಕೆ ತರೋತ್ತದೆ. ಈ 3ನೇ ಕ್ರೈಮ್ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ, ಈಗ ಮೀಡಿಯಾ ಚರ್ಚೆ ಎಲ್ಲ ಸುತ್ತಮುತ್ತ ಇದೆ.
ಈ ರೀತಿ ಮೀಡಿಯಾ ಕೂಡ ಒಂದು ರೀತಿ ಬಯಸ್ಡಾಗಿ ಕೆಲಸ ಮಾಡ್ತಾ ಇದೆ. ಈ ನೀವು ಗಮನಿಸಿರ್ಬೋದು ಇಂಥದ್ದು ಅಮೇರಿಕಾದಲ್ಲಿ ಸಾಧ್ಯವ? ಮೂಲ ಈಗ ನೀವು ಹೇಳಿದ್ರೆ ಟ್ರಂಪ್ನ ಉದಾಹರಣೆ ಕೊಟ್ಟು, ಟ್ರಂಪ್ ಉದಾಹರಣೆಯಲ್ಲಿ ಅವರು ಸೈಲೆನ್ಸ್ ಮಾಡಲಿಕ್ಕೆ ಆ ಲೇಡಿನ, ಶಿ ಈಸ್ ನಾಟ್ ವಿಕ್ಟಿಮ್, ಅವರಿಬ್ಬರದ ಮಧ್ಯೆ ಸಂಬಂಧ ಕನ್ಸೆಂಟ್ ರಿಲೇಟೆಡ್ ರಿಲೇಷನ್ ಅದು ಅಲ್ವಾ. ಸೊ ಆಕೆನ ಸೈಲೆನ್ಸ್ ಮಾಡಬೇಕು ಅಂತ ಹಣ ಕೊಟ್ಟರು, ಆಕೆ ಅದ್ರ ಬಗ್ಗೆ ಈತನ ಸಂಬಂಧದ ಬಗ್ಗೆ ಎಲ್ಲೂ ಬಾಯಿ ಬಿಡಬಾರದು ಅಂತ ಹಣ ಕೊಟ್ಟಿದ್ದು. ಹಣ ಕೊಟ್ಟು ಸೈಲೆನ್ಸ್ ಮಾಡಿದ್ರು ಅಂದ್ರೆ ದೊಡ್ಡ ವಿಷಯ ಆಗಿ ಚರ್ಚೆ ಹೋಟೆಲ್ ನಡೀತದೆ. ಇಲ್ಲಿ ಈ ಥರ ಇದೆ ಪರಿಸ್ಥಿತಿ? ಇಲ್ಲ, ಕಂಪೇರ್ ಮಾಡ್ತೀರಿ? ಇಲ್ಲ ಇಲ್ಲ, ಅಲ್ಲೂ ಕೂಡ ಭಾಳಷ್ಟು ಹಿಂದೆ ಹಲವಾರು ಕಾಂಗ್ರೆಸ್ ಮೆನ್ನು ಸೆನೆಟರ್ಗಳು, ಒಂದು ಬಾತ್ರೂಮ್ ಪ್ರಕರಣ ಆಗಿತ್ತು, ಅಥವಾ ಇನ್ಯಾವುದೋ ಈಗ ಬಿಲ್ ಕ್ಲಿಂಟನ್ದು ತೊಗೊಂಡ್ರೆ, ಬಿಲ್ ಕ್ಲಿಂಟನ್ ಮೋನಿಕಾ ಲೆವಿನ್ಸ್ಕಿದು ಕೇಸ್ ಆಗಿತ್ತು. ಬಿಲ್ ಕ್ಲಿಂಟನ್ ಆ್ಯಕ್ಚುಲಾಗಿ ಪದವಿಯಿಂದ ತೆಗಿಬೇಕು ಅಂತಲೇ ಕಾಂಗ್ರೆಸ್ಸಲ್ಲೆಲ್ಲ ಇದಾಗಿತ್ತು, ಪಾಸಾಗಿತ್ತು. ಸೊ ಈ ಥರದ್ದೆಲ್ಲ ಅಲ್ಲೂ ಕೂಡ ನಡೀತಾ ಇರುತ್ತೆ. ವಿಡಿಯೋ ಹೊರಬಂದರೆ ಅದನ್ನು ಹತ್ತಿಕ್ಕುವಂಥ ಯಾವುದೇ ಪ್ರಯತ್ನ ನಡೆಯೋದಿಲ್ಲ. ಅಕಸ್ಮಾತ್ ಮೈನರ್ ಆದರೆ ಮಾತ್ರ, ಅಕಸ್ಮಾತ್ ಏನಾದರೂ ಅವರು ಲೈಂಗಿಕ ದೌರ್ಜನ್ಯ ನಡೆದು ಆ ವಿಕ್ಟಿಮ್ ಏನಾದರೂ ಮೈನರ್ ಆದರೆ ಮಾತ್ರ ಬ್ಲರ್ ಮಾಡ್ತಾರೆ, ಯಾಕಂದರೆ ಆ ಮಕ್ಕಳು ಮತ್ತು ಮೈನರ್ನ ಅದು ಪ್ರೈವಸಿನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಆದರೆ ಅಡಲ್ಟ್ ಆದರೆ ಆ ಥರದ್ದೇನು ನಡೆಯೋದಿಲ್ಲ ಅಲ್ಲೂ ಕೂಡ. ಆಮೇಲೆ ಅಲ್ಲಿ ವಿಸಲ್ ಬ್ಲೋವರ್ ಅಡಲ್ಟ್ ಆದರೆ, ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ, ಅಡಲ್ಟ್ ಆದರೆ ಈ ರೀತಿ ದೇಹ ಬ್ಲೈ ಮುಖ ಬ್ಲೈ ಬ್ಲರ್ ಮಾಡಿ ಇದನ್ನು ಗುರುತು ಮುಚ್ಚಿಡಬೇಕು ಅನ್ನೋ ಥರದ್ದೇನು ರೆಸ್ಟ್ರಿಕ್ಷನ್ಸ್ ಇರುತ್ತೆ? ಅಕಸ್ಮಾತ್ ಏನಾದರೂ ನೀವು ಪಬ್ಲಿಕ್ಗೆ ಹೋಗ್ಬಿಟ್ಟು ಆಲ್ರೆಡಿ ನಿಮಗೆ ಡಾರ್ಕ್ ವೆಬ್ಸೈಟ್ಸಲ್ಲಿ ಅಪ್ಲೋಡ್ ಆಗಿಬಿಟ್ಟಿದ್ರೆ ಅವಾಗೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಇಲ್ಲೂ ಅದೇ ಆಗಿರೋದು, ವಾಟ್ಸಾಪ್ನಿಂದ ಒಂದು ವಾಟ್ಸಾಪಿಂದ ಫಾರ್ವರ್ಡ್ ಆಗಿ ಫಾರ್ವರ್ಡ್ ಆಗಿ ಆಲ್ರೆಡಿ ಅದು ಆಚೆ ಬಂದುಬಿಟ್ಟಿದೆ, ಅಲ್ಲೇನು ಮಾಡೋದಕ್ಕಾಗಲ್ಲ. ಅಮೇರಿಕದಲ್ಲೂ ಈ ವಿಡಿಯೋಗಳು ಅವೈಲೇಬಲ್ ಇದ್ವಾ? ಹೌದು, ನನಗೆ ಸುಮಾರು ಜನ ಕಳಿಸಿ, ನಾನು ನೋಡಕ್ಕೆ ಹೋಗಲಿಲ್ಲ, ಬಟ್ ಸುಮಾರು ಜನ ಕಳಿಸಿದ್ರು. ಬಟ್ ಕಳಿಸಿದ್ರು ಥ್ರೂ ವಾಟ್ಸಾಪೇನೆ. ಸೊ ಹಾಗಾಗಿ ಅದು ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಕಾಲ ಇವತ್ತು, ಎಲ್ಲ ಒಬ್ಬರಿಂದ ಒಬ್ರಿಗೆ ಫಾರ್ವರ್ಡ್ ಆಗ್ತವೆ. ಬಟ್ ನಾವು ಯಾವತ್ತೂ ಮೊದಲಿಗೆ ಯೋಚನೆ ಮಾಡಬೇಕಾಗಿರೋದು, ಕಾನೂನಿನ ಪ್ರಕಾರ ದೌರ್ಜನ್ಯ ಯಾರು ಎಸಗಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ತಂದು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆಮೇಲೆ ಸಂತ್ರಸ್ತರಿಗೆ ಅವ್ರಿಗೇನಿದೆ ಅವ್ರಿಗೆ ಪರಿಹಾರವನ್ನು ನೀಡಬೇಕು. ಆಮೇಲೆ ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ಆ ಸಂಸಾರಗಳಿಗೆ ಅವ್ರಿಗೆ ಧೈರ್ಯ ಹೇಳಿ, ಅದೇನು ವಿಮೆನ್ಸ್ ಕಮಿಷನ್ಗೇನೋ ಕೊಟ್ಟಿದ್ದಾರೆ ಅವ್ರುಗಳು ಅವ್ರಿಗೆ ಕೌನ್ಸಿಲಿಂಗ್ ಕೊಡಬೇಕು ಅಂತ ನಾನು ಬಯಸ್ತೇನೆ. ಸೊ ವೀಕ್ಷಕರೇ, ಪ್ರಕಾಶ್ ಅವರು ನಮ್ಮ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು, ಭಾರತದ ರಾಜಕಾರಣ, ಸಮಾಜ, ಮತ್ತು ಇವತ್ತು ನಡೀತಾ ಇರತಕ್ಕಂಥ ಈ ಪೆನ್ಡ್ರೈವ್ ಹಗರಣ ಏನಿದೆ, ಈ ಹಲವಾರು ವಿಷಯಗಳ ಬಗ್ಗೆ ಅವರು ತಮ್ಮ ಅನಿಸಿಕೆಯನ್ನು, ಅಮೇರಿಕದ ಸಮಾಜದ ಒಂದು ಕಂಪ್ಯಾರಿಷನಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಪ್ರಕಾಶ್ ಅವರಿಗೆ ಧನ್ಯವಾದಗಳು ಹೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.